ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಚ್ ಬಿ ಜಿ ವ್ಲಾಗ್ ನಾನು ನಿಮ್ಮದು ಹಿತೇಶ್ ಬಿಜಿ ಜಿ ನೀವು ಕನ್ನಡದಲ್ಲಿ ಈ ವಿಡಿಯೋವನ್ನು ನೋಡ್ತಿದ್ದೀರಿ ಈ ವಿಡಿಯೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ನಿಮಗೆ ಎಲ್ಲ ವೀಡಿಯೋ ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಶಿದ ಬಗ್ಗೆ ಹೇಳ್ತೇನೆ ಅಂತ ಹೇಳಿದಲ್ಲ ಈ ಮೆಶ್ ಹಾಕಿ ಹಾಕಿದಂಥ ಸಹ ಈ ವಿಡಿಯೋದಲ್ಲಿ ಹೇಳ್ತೇನೆ ಮತ್ತು ಮತ್ತೆ ಈ ಹೊಸ ಗೂಡಿಗೆ ಸಹ ಹಾಕಿ ಮೆಶ್ ಹಾಕಿದಂಥ ಸಹ ಹೇಳ್ತೇನೆ ಯಾರೆಲ್ಲ ಮನೆಯಲ್ಲಿ ಪಕ್ಷಿ ಸಾಕ್ತಾರೆ ಎಲ್ಲರೂ ನನ್ನ ಹತ್ರ ಕೇಳುವ ಕ್ವಶನ್ ನಿಮ್ಮ ಮನೆಯಲ್ಲಿ ಹಾವು ಬರೋದಿಲ್ಲ ಅಂತ ಈ ಗೂಡಿಗೆಲ್ಲ ಹಾವು ಬಂದು ಎಷ್ಟು ಪಕ್ಷ ಹೋಗಿದೆ ಅಂತ ನಂಗೆ ಗೊತ್ತುಂಟು ಈ ಗೂಡಿಗುಂಟಲ್ಲ ಮೊನ್ನೆ ಲವ್ ಮೊಟ್ಟೆ ಹಾಕಿ ಮರಿ ಸಾಗಿತ್ತು ಅದು ಸಮೇತ ಮೊನ್ನೆ ಹಾವು ಅಂತ ಇದಕ್ಕೆ ಇದಕ್ಕೀಗ ಒಳ್ಳೆ ಈಗ ಇದ್ರ ವಿಷಯ ಅಂತಂದ್ರೆ ಈ ವಿಡಿಯೋದು ಇದು ನಿಮ್ಗೆ ಹಾವು ಯಾಕೆ ಎಲ್ಲ ಬರ್ತದೆ ಅಂತ ಹೇಳ್ತೇನೆ ಅದು ಹಾವು ಬರದಾಗ ಏನ್ ಮಾಡ್ಬೇಕಂತ ಹೇಳ್ತೇನೆ ಫಸ್ಟ್ ಯಾಕೆ ಹಾವು ಬರ್ತದೆ ಅಂತ ನಾನು ಹೇಳ್ತೇನೆ ಒಂದು ನಿಮ್ದು ಗೂಡಿಗೆ ಒಂಥರ ಗೂಡ್ ಹತ್ರ ಬನ್ನಿ ಒಂಥರ ಒಂದು ಸ್ಮೆಲ್ ಇರ್ತದೆ ಯಾಕೆ ಬರೋದಂದ್ರೆ ನೀವು ಕ್ಲೀನ್ ಮಾಡೋದ್ ನಿಮ್ ತರ ಸ್ಮೆಲ್ ಬರೋದು ಮತ್ತೆ ಹಾವು ಎಂತೆ ಅಂದ್ರೆ ಮೈನ್ ರೀಸನ್ ನೀವೊಂದು ನೋಡಿದಿರ ನೈನ್ತ್ ಟೆಂತ್ ಅಲ್ಲಿ ಪಾಠದಲ್ಲೇ ಇತ್ತು ಆ ಸೈಕಲ್ ಅಂತ ಅಂದ್ರೆ ಲೈಫ್ ಸೈಕಲ್ ಬಗ್ಗೆ ಅಂದ್ರೆ ಫಸ್ಟ್ಗೆ ಹಾವು ಗಿಡುಗ ಮತ್ತೆ ಹಾವು ಮತ್ತೆ ರ್ಯಾಟ್ ಇಲ್ಲಾದ್ರೆ ಪಕ್ಷಿ ಮತ್ತೆ ಎಂತ ಇರುವೆ ತರ ಎಲ್ಲ ಲೈಫ್ ಸೈಕಲ್ ಇತ್ತು ಹಾಗೆಯೇ ಪಕ್ಷಿ ಒಂದು ಗೂಡು ಕ್ಲೀನ್ ಮಾಡೋದಾಗಿ ನಾನ್ ಹೇಳಿದೆ ಮತ್ತೊಂದು ಪಕ್ಷಿಗಳು ಬೊಬ್ಬೆಗೆ ಅಂದ್ರೆ ಅದು ಚುಂಚು ಅಂತ ಹೇಗೆ ಹೇಳ್ತದೆ ಅದ್ರ ಮತ್ತೆ ಮೊಟ್ಟೆ ಇಟ್ಟ ನಂತರ ಮೊಟ್ಟೆ ಸ್ಮೆಲ್ ಮೊಟ್ಟೆ ಸ್ಮೆಲ್ ಫಸ್ಟ್ ಹಾವಿಗೆ ಗೊತ್ತಾಗ್ತದೆ ಮತ್ತೆ ಇನ್ನೊಂದು ಪಕ್ಷಿಗಳ ಮೊಟ್ಟೆ ಮರೆಯಾದ ನಂತರ ಅದರದ್ದು ಯಾವಾಗ್ಲೂ ಬೊಬ್ಬೆ ಹೊಡಿತಾ ಇರ್ತದೆ ಅದರದ್ದು ಸ್ಮೆಲ್ ಶಬ್ದಕ್ಕೆ ಸಹ ಅದು ಹಾವುಗಳು ಬರ್ತದೆ ಹಾವು ಯಾಕೆಲ್ಲ ಬರ್ತದೆ ಅಂತ ಈಗ ನಾನು ಹೇಳಿದಲ್ಲ ಈಗ ನೆಕ್ಸ್ಟ್ ಹಾವು ಬರದಾಗೆ ಏನೆಲ್ಲ ಮಾಡ್ಬೇಕಂತ ಹೇಳ್ತೇನೆ ಮತ್ತೆ ಹಾವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಹಾವು ಬರ್ತದೇವೆ ನೀವು ಒಂದು ಮಾಡ್ಬೋದು ಈಗ ಇದು ಗೂಡಲ್ಲಿ ಹಿಡುದಾದ್ರೆ ನೀವು ಗೂಡನ್ನು ಆದಷ್ಟು ಈ ತರ ಒಂದು ರಾಡ್ ಕಾಣ್ತಲ್ಲ ಈ ತರ ಎರಡು ಸೈಡಲ್ಲಿ ರಾಡ್ ಹಾಕಿ ಖಾಲಿ ಗೂಡು ಇಟ್ಟರೆ ಆವಾಗ ಹಾವು ಬರೋದಿಲ್ಲ ಮತ್ತೆ ಆ ಇದಕ್ಕೆ ಉಂಟಲ್ಲ ರಾಡಿಗೆ ಗ್ರೀಸ್ ಹಾಕಿ ಕೆಳಗೆ ನೀರು ಫುಲ್ ಹಾಕಿ ಇಟ್ಟರೆ ಹಾವು ಬರೋದಿಲ್ಲ ಹಾವು ಬಂದ್ರೂ ಸಹ ಜಾರ್ತದೆ ಈ ತರ ಈಗ ಹೆಚ್ಚಿನವರು ನಾವು ಎಲ್ಲ ಸಹ ಹೀಗೆ ಮಾಡಿ ಇರ್ತಾರೆ ಇದಕ್ಕೆ ಹಾವು ಬರ್ತದೆ ಅದಕ್ಕೆ ಎಂತೆಲ್ಲ ಮಾಡ್ಬೇಕಂದ್ರೆ ನೀವು ಫಸ್ಟ್ ಅದೊಂದು ಮೆಡಿಕಲ್ ಇಂಥದ್ದೊಂದು ಬಾಟಲ್ ಸಿಗ್ತದಂತೆ ಅದನ್ನ ಕೇಳಿದ್ದೆ ಆದರೆ ಅದು ಎಂತಂದ್ರೆ ಸ್ಮೆಲ್ ಎಷ್ಟು ದಿವಸ ಸ್ವಲ್ಪ ದಿವಸ ಇರ್ತದೆ ಮತ್ತೆ ಕೆಲವರು ಹೇಳಿದ್ರು ಗಿಡ ಇಡಿ ಅದಕ್ಕೆ ಬರುದಿಲ್ಲ ಅಂತ ಹೇಳಿದ್ರು ಮತ್ತೆ ಒಂದೆಂತಂದ್ರೆ ಅರ್ಧ ಇಂಚ್ ನಿಮ್ದು ಗ್ಯಾಪ್ ಇದ್ರೆ ಸಹ ಈಗ ಇದ್ರ ಹೊರಗೆ ಇರೋದ್ ಒಳಗಿರೋದು ಮೆಶೆ ಅದರ ಹೊರಗೆ ಮೆಶೆ ಇದು ಸೊಳ್ಳೆ ಸಮೇತ ಬರೋದಿಲ್ಲ ಈ ಅಲ್ಲಿ ಆ ತರದ್ ನಾವು ಮೆಷಿ ಹಾಕಿದ್ದೇವೆ ಒಳಗಿಂದ ದೊಡ್ಡ ದೊಡ್ಡ ಮೆಷ್ಯಾಗ ಅರ್ಧ ಇಂಚಿದು ಅರ್ಧ ಒಳಗೆ ಹಾವು ಸಪೂರಾಗಿ ಹೋಗ್ತದೆ ಎಷ್ಟೇ ದೂರ ಇದ್ರೂ ಸಹ ಹಾವು ಸಪೂರಾಗಿ ಗೂಡೊಳಗೆ ಹೋಗ್ತದೆ ಅದಕ್ಕೆ ನೀವು ಎಂತ ಮಾಡ್ಬೇಕಂದ್ರೆ ಬೆಸ್ಟ್ ನಾನು ಹೇಳುದು ಮೆಷೆ ಹಾಕಿ ಮೆಶಿಗೆ ನಾನು ಇಷ್ಟು ಗೂಡಿಗೆ ನಂಗೆ ಖರ್ಚಾದದ್ದು ಇನ್ನೊಂದು ಫ್ಲೈವುಡ್ ಹಾಕಿದ್ದೇನೆ ಸೈಡ್ ಅಲ್ಲೆಲ್ಲ ಒಂದು ಸೈಡ್ ಮತ್ತೆ ಆ ಸೈಡ್ ಅಲ್ಲಿ ನಾನು ಮೆಶ್ ಹಾಕಿದ್ದು ಮೆಶ್ ಇದು ಸೊಳ್ಳೆ ಹೋಗೋದಾಗಿ ಸಹ ಇದು ಅಷ್ಟು ಚಿಕ್ಕ ಮೆಶ್ ಇದರಲ್ಲಿ ಆ ಹೋಗುದಿಲ್ಲ ಆದ್ರೂ ಸಾಮಾನ್ಯ ಗ್ಯಾಪ್ ಒಳಗೆ ಹೋಗಿದೆ ಗ್ಯಾಪ್ ಒಳಗೆ ಎಂತ ಮಾಡ್ಬೇಕಂದ್ರೆ ಪೈಪ್ ಮತ್ತೆ ಎಂತಾದ್ರು ಕಲ್ಲು ಎಂತಾದ್ರೆ ಅಡ್ಡ ಇಟ್ಟುಬಿಡಿ ಆ ಹಾವು ಮಾತ್ರ ಅಲ್ಲ ಇಲ್ಲಿ ಸಹ ಹೋಗ್ತದೆ ಇಲಿ ಹೋಗಿ ಮೊಟ್ಟೆ ಎಲ್ಲ ಇದ್ರೆ ಮೊಟ್ಟೆ ಎಲ್ಲ ತಿಂತದೆ ಬೆಕ್ಕು ಅಡ್ಡಾಗ್ತದೆ ಬೆಕ್ಕು ಮೊನ್ನೆ ಇಲ್ಲಿರುವ ಗೂಡನ್ನು ಅಡ್ಡಾಕಿತ್ತು ಇಲ್ಲದ್ರೆ ಒಂದು ಬೆಸ್ಟ್ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ನಾಯಿಯನ್ನು ಕಟ್ಟಾಕಿ ನಮ್ಮ ಮನೆಯಲ್ಲಿ ನಾಯಿ ನಮ್ಗೆ ಒಂದು ಹಾವು ಬಂದ್ರೆ ಬುಗುಲ್ತದೆ ಆವಾಗ ನಾವೆಂತ ಮಾಡ್ತೇವೆ ಒಂದು ಹಾವೇ ಅಂತ ಗೊತ್ತಾಗ್ತದೆ ಪಕ್ಷಿಯೆಲ್ಲ ಬೊಬ್ಬೆ ಹಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾವು ಬಂದ್ರೆ ನೀವು ನೋಡಿ ಪಕ್ಷಿ ಸಹ ಬೊಬ್ಬೆ ಹಿಡಿತದೆ ಆವಾಗ ಹಾವು ಬಂದಿದೆ ನೀವು ಗೊತ್ತಾಗ್ತದೆ ಹಾಗೆ ನಾವು ಯಾವಾಗ ಬಂದು ಓಡಿಸ್ತೇವೆ ಹಾವನ್ನು ಕೇರ್ ಎಲ್ಲ ಎಂತಾರು ನೀವು ಓಡಿಸ್ಬೋದು ಬೇರೆ ಹಾವು ಒಳ್ಳೆ ಹಾವೆಲ್ಲ ಯಾವ್ದಾದ್ರು ಇದ್ರೆ ಓಡಿಸ್ಲಿಕ್ಕೆ ಆಗುದಿಲ್ಲ ಹೇಗೆ ಹೇಗ್ಬಿಡ್ ಹೊಡಿಲಿಕ್ಕೆ ಆಗುದಿಲ್ಲ ಅದಕ್ಕೆಲ್ಲ ಹಾಗೆ ಮೆಶ್ ಹಾಕಿದ್ರೆ ಬೆಸ್ಟ್ ಮತ್ತೆ ಸಾಲ್ಟ್ ಎಲ್ಲ ಹಾಕಿದ್ರೆ ಬರುದಿಲ್ಲ ಅಂತ ಹೇಳಿದ್ರು ಸಾಲ್ಟ್ ನೀವು ಎಷ್ಟು ಒಂದು ಒಂದು ವಾರ ತನಕ ಇರ್ಬೋದು ಹೆಚ್ಚಂದ್ರೆ ಮತ್ತೆ ಸಾಲ್ಟ್ ಹೋಗ್ತದೆ ಇಲ್ಲ ನೀವು ಮೀನ್ ಹಿಡಿತಾರಲ್ಲ ಗಾಳ ಗಾಳ ಅಲ್ಲ ಮೀನ್ ಹಿಡಿಯುವ ಬಲೆ ಬಲೆಯನ್ನು ನೀವು ಇದರ ಮೇಲೆ ಗೂಡ್ ಮೇಲೆ ಹಾಕಿಡಿ ಅದು ಒಂದ್ರೆ ಸ್ವಲ್ಪ ಟೈಟ್ ಹಾಕಿ ಬಲೆಯನ್ನು ಒಳಗೆ ಹೇಳ್ಕೊಳ್ತದೆ ಅದು ಸಹ ಒಂದು ಕಿರಿಕಿರಿ ಅದಕ್ಕೆ ಸ್ವಲ್ಪ ಟೈಟ್ ಆಗಿ ಕಟ್ಟಿ ಇಲ್ಲ ಕಬ್ಬಿಣದ ಮೆಶ್ ಅದ್ರ ಎಂತಸ ಮಾಡಲಿಕ್ಕೆ ಈ ತರ ಹಾಕಿ ಲಾಕ್ ಮಾಡಿಡಿ ಅರ್ಧ ಇಂಚಿ ಸಕೆ ಅಬ್ಬಿಡ್ಬಾರ್ದು ಆದ್ರೆ ಮಾತ್ರ ನಿಮ್ಗೆ ಮೆಶ್ ಫುಲ್ ಕವರ್ ಆಗ್ತದೆ ನೋಡಿ ಈಗ ಈ ಪಕ್ಷಿ ಗೋಡಿಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಸಹ ಗ್ಯಾಪ್ ಇಲ್ಲ ಇಲ್ಲಿಂದ ಸಹ ಹೋಗ್ತದೆ ಕೆಲವೊಮ್ಮೆ ಅದಕ್ಕೆ ನಾವು ಈ ತರ ಅಡ್ಡ ಇಟ್ಟು ಇಲ್ಲಿ ಕೆಳಗೆ ಸಹ ಹಾಕಿ ಬಿಟ್ರೆ ಯಾವ ಗ್ಯಾಪಿಂದ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಈ ತರ ಮಾಡಿ ಇದೇ ಒಂದು ಬೆಸ್ಟ್ ನನ್ನ ಪ್ರಕಾರ ಮೆಶೆ ಬೆಸ್ಟ್ ಹೇಳ್ತೇನೆ ನಾನು ಬೇರೆ ಎಲ್ಲ ಅಂದ್ರೆ ಒಂದು ಅದು ಮದ್ದು ಹಾಕಿದ್ರೆ ಅಷ್ಟು ಮೆಲ್ಲಿಗೆ ಬರೋದಿಲ್ಲ ಅಂತ ಅದು ತುಂಬಾ ದಿವಸ ಇರೋದಿಲ್ಲ ಸಾಲ್ಟ್ ಎಷ್ಟು ದಿವಸ ಅಂತ ಇರ್ತದೆ ಸ್ವಲ್ಪ ದಿವಸ ಇರ್ತದೆ ಬೆಸ್ಟ್ ಇದೆ ಕಾಣ್ತದೆ ಸಹ ಬರೋದು ಇಲ್ಲ ನಾಯಿ ಬಿಟ್ರೆ ಬೆಸ್ಟ್ ನಾಯಿ ಬಿಟ್ರೆ ಯಾವ ಸಹ ಬರೋದಿಲ್ಲ ಮತ್ತು ಮೆಶ್ ಮೆಶು ಅವಾಗ ಗೂಡೊಳಗೆ ಹೋಗಲಿ ನಾಯಿ ಇದ್ರೂ ಸಹ ಆ ದಿವಸ ನಂದು ಪಕ್ಷನ್ ಕೊಂದಿದೆ ಅದು ನಾಯಿ ಬೋಗುತದೆ ನಾಯಿ ಅದಕ್ಕಿಂತ ಸಹ ಮಾಡಲಿಕ್ಕಾಗೋದಿಲ್ಲ ಮೆಶ್ ಆಗ್ಯಾರು ಒಳಗೆ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋದಲ್ಲಿ ಹೇಳಲಿಕ್ಕಿದ್ದದ್ದು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊತ್ತು ಯೂಸ್ ಆದರೆ ನಿಮಗೆ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಪಕ್ಷಿಯಲ್ಲಿ ಇರುವವರಿಗೆ ನೀವು ಶೇರ್ ಮಾಡ್ಬೋದು ಇನ್ ಡೈಲಿ ಬರ್ತಾ ಇರ್ತದೆ ಬೇರೆ ಬೇರೆ ವಿಷಯದಲ್ಲಿ ಪಕ್ಷಿ ಬಗ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಸಿ ಆರ್